ಸೊ ಪಂಚರತ್ನ ಅಂತ ಒಂದಷ್ಟು ಯೋಜನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ ಜನಗಳ ಬೆಳಿಗ್ಗೆಲ್ಲ ಹೋಗ್ತಾ ಇದೀರಿ ದೇವೇಗೌಡರು ಮಾಡದಂತಹ ಕಾರ್ಯಗಳು ಯಾವ ಪ್ರಧಾನಿಯಾಗಿ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಆಗಿ ಮಾಡದಂತ ಕಾರ್ಯಗಳು ಎಲ್ಲವನ್ನೂ ಸಹ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತಿದ್ಯಾ ನಿಜವಾಗಿಯೂ ನಮ್ಗೆ ಅವಕಾಶ ಸಿಕ್ಕಿಲ್ವಲ್ಲ ತಲುಪಬೇಕು ನಾವು ಅದಕ್ಕೆ ಅವಕಾಶ ಕೊಟ್ಟಿರ್ತಾನೆ ಜನಗಳು ಅವಕಾಶ ಕೊಟ್ಟಿರ್ತಾನೆ ಹೀಗೆ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಹೇಗ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಯಾರು ಕೇಳಲಿಲ್ಲ ಕಾಂಗ್ರೆಸ್ನವ್ರು ಕೊಟ್ಟಂತ ಕಾರ್ಯಕ್ರಮ ಒಂದು ಚೂರು ಬದಲಾವಣೆ ಮಾಡಂಗಿಲ್ಲ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ರೈತ ಸಾಲ ಮನ್ನಾ ಮಾಡ್ಬೇಕಿತ್ತು ಮಾಡಿ ತೋರ್ಸದ್ವಲ್ಲ ನೀವು ನಿಮ್ದವ್ರದ್ದು ಸಂಬಂಧ ಮದುವೆ ಆಗಕ್ ಮುಂಚೆ ಗೊತ್ತಿರಲಿಲ್ವಾ ಹಿಂಗೆಲ್ಲ ಮಾಡ್ತಾರೆ ಇವರು ಅಂತ ಮಾತಾಡಿರಲ್ವಾ ಇಲ್ಲ ಅವರು ಮೊದಲು ಬಂದಂತ ಸಂದರ್ಭದಲ್ಲಿ ನಾವ್ ಯಾವುದೇ ರೀತಿಯ ತಪ್ಪು ಮಾಡಲ್ಲ ಯಾವ್ದೇ ರೀತಿಯ ತೊಂದರೆ ಕೊಡಲ್ಲ ಅಂತ ಬಂದಿದ್ದು ಅನ್ಕಂಡೀಷನಲ್ ಸಪೋರ್ಟ್ ಅಂತ ಬಂದಿದ್ದು ಅದಾದ್ಮೇಲೆ ಅವ್ರು ಶುರು ಮಾಡ್ಕೊಂಡ್ರು ನಮ್ಮ ಮಂತ್ರಿ ಗಿರಿಗಳು ಬೇಕು ಅಂತ ಅಗ್ಲು ಕಣ್ ಬಾವಿಗ ರಾತ್ರಿ ರಾತ್ರಿ ಕಣ್ ಬಾವಿಗೆ ಅಗ್ಲು ಬಿದ್ರೆ ಹೆಂಗೆ ಅಂತ ಅದು ವಿಮರ್ಶನೆ ಯಾವ ಥರ ಬೇಕಾದ್ರೂ ಮಾಡ್ಕೋಬಹುದು ಅಷ್ಟು ವರ್ಷದ ರಾಜಕಾರಣ ಅಷ್ಟು ವರ್ಷದ ದ್ವೇಷ ಅಲ್ಲೆಲ್ಲ ಒಂದ್ಕಂಡ್ ನೀವು ಕಣ್ಣು ಎಲ್ಲಾ ಎಲ್ಲ ಬಿಡ್ತೀರಿ ಅನ್ನೋದಾದ್ರೆ ಅಧಿಕಾರ ಇಂಪಾರ್ಟೆಂಟ್ ಆಗಿತ್ತು ನಿಮಗೆ ಅಂತ ರಾಜ್ಯದ ಹಿತ ದೃಷ್ಟಿಯಿಂದ ರಾಜ್ಯದ ಜನಗಳ ಹಿತ ದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ನಮ್ಗೆ ಇಷ್ಟ ಇರಲಿ ಇಲ್ಲದೆ ಕಾಂಪ್ರೊಮೈಸ್ ಆಗ್ಬೇಕಾಗ್ತದೆ ಹ್ಞೂ 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 ಓಕೆ ನೀವು ಬಿಜೆಪಿನ ಯಾವಾಗಲೂ ದೂರ ದೂರ ಕಾರಣ ಏನು ಅಂತ ಪಿನ ಅದೊಂದು ಿ ಪಕ್ಷ ಅಂತ ಕೋಮುವಾದಿ ಒಂದು ಸಮಾಜವನ್ನು ದ್ವೇಷ ಮಾಡಿಗಳು ಹ್ಮ್ 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 ಕೆಲವೊಂದು ಚುನಾವಣೆಗಳಲ್ಲಿ ಈಗ ಮುಸ್ಲಿಂ ಲೀಗ್ ಅಂತಿದೆ ಕೇರಳದಲ್ಲಿ ಅದ್ರ ಜೊತೆ ಕಾಂಗ್ರೆಸ್ ಅವ್ರು ಮೈತ್ರಿ ಆಗ್ತಾರೆ ಎಸ್ ಟಿ ಪಿ ಅಂತ ಇದೆ ಎಸ್ ಟಿ ಪಿ ಜೊತೆ ನೀವು ಒಂದು ವಿಚಾರದಲ್ಲಿ ಹೊಂದಾಣಿಕೆನ ಮಾಡ್ಕೋತೀರಿ ಸೊ ಹಾಗಾಗಿ ಕೇವಲ ಒಂದು ಧರ್ಮದ ಪರವಾಗಿದ್ರೆ ಮಾತ್ರ ಕೋಮುವಾದಿಗಳು ಅಂತ ಕನ್ಸಿಡರ್ ಮಾಡ್ತೀರಾ ಹೆಂಗೆ ಯಾವುದೇ ರಾಜಕೀಯ ಪಕ್ಷಗಳು ಜಾತ್ಯತ್ವವಾಗಿರಬೇಕು ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನು ಸಹ ಭಾರತ ದೇಶದ ಪ್ರಜೆ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಮಾಜವನ್ನು ದೂಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನಮ್ಮ ನಿಲುವು